ಭಕ್ತಿಯ ಜಪವನ್ನ ಮಾಡಿದ್ದಾರೆ ದಳಪತಿ. ಪ್ರಧಾನಿಗಾಗಿ ಪೂಜೆಯನ್ನ ಮಾಡಿಸಿದ್ದಾರೆ ಜಿಟಿ ದೇವೇಗೌಡರು. ಈ ಪೂಜೆ ಮಾಡಿಸಿರೋದು ಚಾಮುಂಡಿ ಬೆಟ್ಟದಲ್ಲಿ. ಪ್ರಧಾನಿ ಮೋದಿ ಅವರ ಜಪವನ್ನ ಮಾಡಿದ್ದಾರೆ ದಳಪತಿ ಜಿಟಿ ದೇವೇಗೌಡರು. ಪ್ರಧಾನಿಗೋಸ್ಕರ ಪೂಜೆಯನ್ನ ಮಾಡಿಸಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ವಿಶೇಷ ಪೂಜೆಯನ್ನ ಜಿಟಿ ದೇವೇಗೌಡರು ಮಾಡಿಸಿರೋದು. ಏನು ಚಾಮುಂಡಿ ಬೆಟ್ಟದಲ್ಲಿ ವಿ ಸೋಮಣ್ಣ ಜಿಟಿ ದೇವೇಗೌಡರು ಪೂಜೆ ಮಾಡಿಸಿದ್ದಾರೆ. ಮೋದಿ ಬಿಎಸ್ವೈ ಹಾಗೇನೆ ಬಿಜೆಪಿ ಪಕ್ಷದ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ, ಎಲ್ ನಾಗೇಂದ್ರ ಸೇರಿದಂತೆ ಇತರರು ಕೂಡ ಅಲ್ಲಿ ಇದ್ರು. ಜಿಟಿ ದೇವೇಗೌಡರಿಗೆ ಇತ್ತೀಚೆಗೆ ಬಿಜೆಪಿ ಮೇಲೆ ತುಂಬಾ ಪ್ರೀತಿ ಬಂದಂತೆ ಕಾಣಿಸ್ತಾ ಇದೆ. ಪೂಜೆಯನ್ನ ಮಾಡಿಸಿದ್ದಾರೆ ಇವತ್ತು ನರೇಂದ್ರ ಮೋದಿ ಹೆಸರಲ್ಲಿ, ಹಾಗೇನೆ ಬಿಜೆಪಿ ಪಕ್ಷದ ಹೆಸರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಜಿಟಿ ದೇವೇಗೌಡರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಕೂಡ ನಾವಿಲ್ಲಿ ಗಮನಿಸಬಹುದು, ನೆನಪು ಮಾಡಿಕೊಳ್ಬಹುದು. ಕುಮಾರಸ್ವಾಮಿ ಅವರೇ ನನಗೆ ಹೇಳಿದ್ದಾರೆ ಈ ರೀತಿಯೆಲ್ಲ ಓಡಾಡಕ್ಕೆ ಅಂತ ಹೇಳಿದ್ರು. ಅದು ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಜನ್ಮದಿನದ ಸಂಭ್ರಮ. 69ನೇ ಜನ್ಮದಿನ ಆಚರಣೆ ಮಾಡಿಕೊಳ್ತಾ ಇರೋ ಪ್ರಧಾನಿ ಮೋದಿ ಗುಜರಾತ್ನ ನರ್ಮದಾ ಜಿಲ್ಲೆಯ ಕೇವಾಡಿಯಾದಲ್ಲಿರುವಂತಹ ಸರ್ದಾರ್ ಸರೋವರ ಡ್ಯಾಂ ವೀಕ್ಷಣೆ ಮಾಡಿದ್ರು. ಬಳಿಕ ಹುಟ್ಟೂರು ಅಹಮದಾಬಾದ್ನ ಗಾಂಧಿನಗರದ ನಿವಾಸಕ್ಕೆ ತೆರಳಲಿರುವ ಮೋದಿ ತಾಯಿ ಹೀರಾಬೆನ್ ಅವರ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದ ದಿನ ಪ್ರಧಾನಿ ಮೋದಿ ತಮ್ಮ ತವರಿಗೆ ಬಂದು ತಾಯಿ ಹೀರಾಬೆನ್ ಭೇಟಿಯಾಗಿ ಆಶೀರ್ವಾದ ಪಡೆಯುವಂತ ವಾಡಿಕೆಯನ್ನ ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಚಾಲಕರಹಿತ ಡ್ರೋನ್ ಮಾದರಿ ವಿಮಾನ ಪತನಗೊಂಡಿದೆ. ಡಿಆರ್ಡಿಒ ಸಂಸ್ಥೆ ಪರೀಕ್ಷಾರ್ಥ ವೇಳೆ ಈ ಘಟನೆ ನಡೆದಿರುವುದು. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ಖುದಾಪುರ ಬಳಿಯಲ್ಲಿ ಈ ವಿಮಾನ ಬಿದ್ದು ಹೋಗಿದೆ. ಚಾಲಕರಹಿತ ಡ್ರೋನ್ ಮಾದರಿಯ ವಿಮಾನ ಪತನಗೊಂಡಿರುವುದು. ಡಿಆರ್ಡಿಒ ಸಂಸ್ಥೆಯ ಪರೀಕ್ಷಾರ್ಥ ವೇಳೆ ಈ ಘಟನೆ ನಡೆದಿರುವುದು. ಚಿತ್ರದುರ್ಗ ಚಳ್ಳಕೆರೆ ತಾಲೂಕಿನ ಖುದಾಪುರದ ಬಳಿಯಲ್ಲಿ ಈ ವಿಮಾನ ಬಿದ್ದು ಹೋಗಿದೆ. ಹಾರಾಟದ ವೇಳೆ ಏನಾಗ್ಬಿಟ್ಟಿದೆ ಅಂದ್ರೆ ನಿಯಂತ್ರಣವನ್ನ ಕಳ್ಕೊಂಡಿದೆ ಈ ವಿಮಾನ. ತಪಸ್ 04 ಎಜಿಇ ಹೆಸರಿನ ವಿಮಾನ ಇದು. ಮಂಜುನಾಥ್ ಅನ್ನೋರ ಜಮೀನಿನಲ್ಲಿ ಕಂಟ್ರೋಲ್ ತಪ್ಪಿ ಈ ವಿಮಾನ ಬಿದ್ದಿದೆ.